ಏಯ್ ಕೆಲಸಕ್ಕೆ ಬರ್ದಿರೋ ಜಮೀನ ಏನೋ ಕಣ್ಣೀರ್ ಆಗ್ದೆ ಅಂತ ನಮ್ ಗೌಡ್ರು 4000 ರೂಪಾಯಿ ಕೊಟ್ಕೊಂಡ್ರೆ ಇಲ್ವಾ? ಅಯ್ಯೋ ಇಲ್ಲಪ್ಪ, ಆ ಜಮೀನ್ ನಾನ್ ಮಾರಿಲ್ಲ, ನಾನು ಅಡಮಾನ ಕಿತ್ತಿರೋದು ಗೌಡ್ರಿಗೆ, ಅಡಮಾನ ಕಿತ್ತಿರೋದು ಕಣ್ರಪ್ಪ. ಯಾವ ಕ್ಲಾಸ್ ಬಗಳ್ತಿ? ನೀನ್ ಬರ್ಕೊಟ್ಟಿರೋ ಪತ್ರ ಇಲ್ಲೇ ಐತೆ, ಬೇಕಾದ್ರೆ ಓದಿಸ್ಕೋ. ತಂಗಪ್ಪ, ನೀನ್ ಕೈಪತ್ರಿಕೆ ಹೆಬ್ಬೆಟ್ಟೋತಿರೋದ್ ನಿಜ? ಸುಳ್ಳು ಮೇಷ್ಟೆ ಸುಳ್ಳು. ಯಾವ ರಾಣಿಗೂ ಹೇಳ್ತಾ ಇದ್ದೀನಿ ನಾನ್ ಆ ಜಮೀನ್ ಮಾರಿಲ್ಲ ಮೇಷ್ಟೆ. ಉರಿತಿರೋ ಕಲ್ಪುರ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿರಪ್ಪ, ನಾನ ಜಮೀನ್ ಮಾರಿಲ್ಲ ಮಾರಿಲ್ಲ. ಹಂಗಾರ್ ನಾವ್ ಹೇಳಿದ್ದೆಲ್ಲ ಸುಳ್ಳಲ್ಲ? ಹೌದು, ನೀವೇ ಸುಳ್ಳು ಬಗುಳ್ತಾ ಇರೋದು. ನಮ್ಗೆ ಓದು ಬರ ಬರಕ್ಕಿಲ್ಲ ಅಂತ ಗೌಡ್ರು ಇಂತ ಮೋಸನ ಮಾಡೋದು? ಅಯ್ಯೋ ದೇವ್ರೇ, ನಾನ್ ಮುಳುಗೋದೆ ಕಣ್ರಪ್ಪ. ನನ್ನಂತ ಬಡವನ ಹೊಟ್ಟೆ ಮೇಲೆ ಹೊಡೆದಿರೋ ನಿಮ್ ಗೌಡ್ರ ಮನೆ ಯಕ್ಕೊಯ್ತಾನೆ, ಅವನ ಮನೆ ಸರ್ವನಾಶನ ಆಗೋಗ್ತಾನೆ ನೋಡ್ತಾ ಇರಿ. ಏ ರಂಗಪ್ಪ, ಯಾವ್ರಂತ ನಮ್ ಗೌಡ್ರನ ಬಾಯಿಗೆ ಬಂದಂಗ್ ಬಗ್ಗೆ ಅಲ್ಲ ಈಗ ನೀನು ಹೊಡಿರು. ನಮ್ ದೇವ್ರು ನಾಗಣ್ಣ ಬಂದ್ರೆ ನಿಮ್ ಚರ್ಮ ಸುಂದು ಚಪ್ಪಿ ಮಾಡ್ಕೊಂಡ್ಬಿಡ್ತಾನೆ, ಹೊಡಿರು. ಬಂದ್ಯಾನಪ್ಪ, ಒಳ್ಳೆ ಸಮೀಕ್ ಬಂದ್ಬಿಟ್ಟೆ ನಾಗಣ್ಣ, ಒಳ್ಳೆ ಸಮೀಕ್ ಬಂದ್ಬಿಟ್ಟೆ. ಪಂಚಾಯತಿ ಕಟ್ಟೆ ಮಧ್ಯ ಬರ್ತೀಯಲ್ಲ, ಆ ನಾಗ ನಮ್ಮನ್ನೆಲ್ಲ ದನ ಬಡ್ದಂಗ್ ಬಿಡ್ತಾನೆ ಗೌಡ್ರೆ. ಇವತ್ತ ನಾಗನ್ ಗತಿ ಮುಗಿಸ್ತೇ ಬಿಡಲ್ಲ, ನಡೆಯೋ ಹೋಗೋಣ. ದೇವ್ರೇ, ಆ ನಾಗನ್ಗೆ ಏನು ಆದಾಗೆ ನೀನೇ ಕಾಪಾಡ್ಬೇಕಪ್ಪ.